ನಮಸ್ಕಾರ, ನಾನು ನವಿತಾ ಜೈನ್. ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಕೊರೋನಾ ಎಂಟ್ರಿ ಕೊಟ್ಟಿದೆ. ಸಿಎಂ ಕಚೇರಿಯ ಇಬ್ಬರು ಸಿಬ್ಬಂದಿಗೆ ಸೋಂಕು ತಗುಲಿರೋದು ದೃಢ ಆಗಿದ್ದು, ಸ್ಪೇಕ್ ಡ್ರೈವರ್ ಹಾಗೇನೆ ಎಸ್ಕಾರ್ಟ್ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಸಿಎಂ ಗೃಹ ಕಚೇರಿ ಕೃಷ್ಣ, ಸರ್ಕಾರಿ ನಿವಾಸ ಕಾವೇರಿ ಮತ್ತು ಧವಳಗರಿ ನಿವಾಸದ 10 ಮಂದಿ ಸಿಬ್ಬಂದಿಗೆ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಆದ್ರೆ ಇಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಸೋಂಕು ತಗಲಿಲ್ಲ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಚೇರಿಯ ಸಿಬ್ಬಂದಿಗೆ ಕೊರೋನಾ ತಗುಲಿರೋದ್ರಿಂದ ಭೀತಿಯಲ್ಲಿರುವ ಸಿಎಂ ಕಾವೇರಿ ನಿವಾಸದಲ್ಲೇ ಇದ್ದಾರೆ. ಈಗಾಗಲೇ ಕಾವೇರಿ ಕೃಷ್ಣ ಹಾಗೇನೆ ಈಗಾಗಲೇ ಧವಳಗಿರಿ ನಿವಾಸಕ್ಕೆ ಎಲ್ಲಾ ರೀತಿಯಾದಂತಹ ಸ್ಯಾನಿಟೈಸ್ ಅನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸಿಎಂ ಸೆಲ್ಫ್ ಕ್ವಾರಂಟೈನ್ಗೆ ಒಳಗಾಗ್ತಿದ್ದಾರೆ. ನನ್ನ ಕಡೆ ಸ್ಯಾನಿಟೈಸ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಸಿಎಂ ಕಾರು ಚಾಲಕನಿಗೆ ಪಾಸಿಟಿವ್ ಬಂದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸಿಎಂ ಎಸ್ಕಾರ್ಟ್ ಸಿಬ್ಬಂದಿಗೂ ಕೂಡ ಕೊರೋನಾ ಪಾಸಿಟಿವ್ ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ಸಿಎಂ ನಿವಾಸ ಕಾವೇರಿ ಕೃಷ್ಣ ಹಾಗೆ ಧವಳಗಿರಿ ನಿವಾಸಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಮುಂಜಾಗ್ರತಾ ಕ್ರಮವಾಗಿ ಸ್ಯಾನಿಟೈಸ್ ಅನ್ನ ಮಾಡಲಾಗ್ತಾ ಇದೆ. ಸಿಎಂ ನಿವಾಸ ಕಚೇರಿಯಲ್ಲಿ 10 ಮಂದಿಗೆ ಸೋಂಕು ಇದೆ ಅನ್ನುವಂತಹ ಶಂಕೆ ಕೂಡ ಇದೆ. ಆದ್ರೆ ಈಗಾಗಲೇ ರೇಣುಕಾಚಾರ್ಯ ಅವರು ಹೇಳುವ ಪ್ರಕಾರ ಇಬ್ಬರಿಗೆ ಸೋಂಕು ದೃಢಪಟ್ಟಿದೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಸಿಎಂ ಕಚೇರಿಯ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿರೋದ್ರಿಂದ ಮುಂದಿನ 1 ವಾರ ಸಿಎಂ ಸೆಲ್ಫ್ ಕ್ವಾರಂಟೈನ್ ಆಗಲಿದ್ದಾರೆ. ಈ ಬಗ್ಗೆ ಸಿಎಂ ಕಚೇರಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ನಾನು ಆರೋಗ್ಯವಾಗಿದ್ದೇನೆ, ಯಾವುದೇ ರೀತಿಯಲ್ಲೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಸಿಎಂ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆಲ ದಿನಗಳ ಕಾಲ ನಾನು ಮನೆಯಲ್ಲೇ ಉಳಿಯೋದಕ್ಕೆ ತೀರ್ಮಾನವನ್ನ ಮಾಡಿದ್ದು, ಮನೆಯಲ್ಲಿ ಉಳಿದು ನನ್ನ ಕರ್ತವ್ಯಗಳನ್ನ ನಿರ್ವಹಿಸಲಿದ್ದೇನೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಲಹೆ ಸೂಚನೆಯನ್ನ ನೀಡಲಿದ್ದೇನೆ ಅಂತ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಿ, ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲಿಸಿ ಅಂತ ಸಿಎಂ ಕಚೇರಿಯ ಅಧಿಕೃತ ಮಾಹಿತಿ ಪ್ರಕಟಣೆಯಲ್ಲಿ ಮನವಿಯನ್ನ ಮಾಡಿದ್ದಾರೆ ಸಿಎಂ. ಧವಳಗಿರಿಯಲ್ಲಿ ಯಾರಿಗೂ ಅಡುಗೆ ಮಾಡೋರು ಬಂದಿಲ್ಲ, ಕೃಷ್ಣಾದಲ್ಲಿ ಬಂದಿದೆ. ಜೊತೆ ಡ್ರೈವರ್ಗೆ ಮುಖ್ಯಮಂತ್ರಿಗಳ ಅಧಿಕೃತ ವಾಹನ ಆದ ಡ್ರೈವರ್ಗೆ ಕರೋನಾ ಪಾಸಿಟಿವ್ ಇಲ್ಲ, ಸಪೋರ್ಟಿಂಗ್ ಗಾಡಿಯಲ್ಲಿ ಬಂದಿದೆ ಅಂತ ನಾನು ಈ ಇರುವ ಸಂದರ್ಭದಲ್ಲಿ ಚರ್ಚೆ ಆಯಿತು. ಆದರೆ ಮಾಧ್ಯಮದಲ್ಲಿ ವರದಿಯಾದ ಪ್ರಕಾರ 10 ಜನ ಖಂಡಿತ 100 ಪುರುಷರು. ನಾನೇ ಸುಮಾರು ಒಂದು ಅರ್ಧ ಸುಮಾರು 40 ನಿಮಿಷ ಇದ್ದೆ ಒಳಗಡೆ. ಆ ರೀತಿ ಯಾವುದೂ ಸಮಸ್ಯೆ ಇಲ್ಲ. ಮುಖ್ಯಮಂತ್ರಿಗಳು ಭಾಳ ಆರೋಗ್ಯವಾಗಿದ್ದಾರೆ, ಲವಲವಿಕೆಯಿಂದ ಮಾತಾಡ್ತಿದ್ದಾರೆ, ಚರ್ಚೆ ಮಾಡ್ತಾರೆ. ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ತಗೊಂತಿದ್ದಾರೆ, ಭಾಳ ಆರೋಗ್ಯವಾಗಿದ್ದಾರೆ. ಈಗ ಯಡಿಯೂರಪ್ಪನವರು ಈಗ ಚೆಕಪ್ ಏನಾದ್ರು ಮಾಡಿಸ್ಕೊಂಡಿದ್ದಾರೆ ಸರ್, ಈ ಸಂಬಂಧಪಟ್ಟಂತೆ ಅಂತ? ಯಾಕಂದ್ರೆ ಅದ್ರ ಬಗ್ಗೆ ಡ್ರೈವರ್ಗಾಗಿರೋದ್ರಿಂದಾಗಿ ಗನ್ಮನ್ಗಳಾಗಿರೋದ್ರಿಂದಾಗಿ ಜೊತೆಲೇ ಓಡಾಡ್ತಿರೋ ಜೊತೆಲೇ ಇರ್ತಾರೆ. ನಿನ್ನೆ ಕೋವಿಡ್ ಕೇಸ್ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತಕ್ಕಂಥ ಅಧಿಕೃತ ವಾಹನದ ಸಿಬ್ಬಂದಿ ಡ್ರೈವರ್ಗೆ ಮತ್ತು ಪಕ್ಕದಕ್ಕೆ ಗನ್ಮನ್ಗಳಿಗೆ ಬಂದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಕೂಡ ಟ್ವೀಟ್ ಮಾಡಿದ್ದು, ಸಿಎಂ ಮನೆಯಲ್ಲೇ ಕ್ವಾರಂಟೈನ್ಗೆ ಒಳಗಾಗಲಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರ ಸಲಹೆ ಸೂಚನೆಗಳನ್ನು ನಾವು ಪಾಲಿಸುತ್ತೇವೆ ಅಂತ ಸುಧಾಕರ್ ಹೇಳಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ, ಸಿಎಂ ಗೃಹ ಕಚೇರಿ ಕೃಷ್ಣ ಮತ್ತು ಕಾವೇರಿ ನಿವಾಸದಲ್ಲಿ ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದೆ. ಈ ರೀತಿಯಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಬಿಬಿಎಂಪಿ ಅವರು ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಈ ಬಾರಿ ಪದವಿ ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷೆ ಇಲ್ಲ, ಕೇವಲ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಷ್ಟೇ ಪರೀಕ್ಷೆ ಇರೋದು. ಅದರಲ್ಲೂ ಮುಖ್ಯವಾಗಿ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಎಕ್ಸಾಮ್ ಯಾವಾಗ ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದ್ರು, ಚಿಂತನೆಯಲ್ಲಿ ಇದ್ರು. ಆದ್ರೆ ಇದೀಗ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಷ್ಟೇ ಪರೀಕ್ಷೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ, ಫೈನಲ್ ಪರೀಕ್ಷೆಯ ಜೊತೆಗೆ ಬ್ಯಾಕ್ಲಾಗ್ ಪರೀಕ್ಷೆಗೂ ಅವಕಾಶ, ಉಳಿದವರಿಗೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಪರೀಕ್ಷೆಗೆ ಖಾಸಗಿ ಸರ್ಕಾರಿ ವಿವಿಗಳಿಗೆ ಪರೀಕ್ಷೆ ನಡೆಸಲು ಅವಕಾಶವನ್ನ ನೀಡಲಾಗಿದೆ ಅಂತ ಹೇಳಿ ಡಿಸಿಎಂ ಅಶ್ವತ್ಥನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಇವ್ರಿಗೆಲ್ಲರಿಗೂ ಫೈನಲ್ ಇಯರ್ ಹೊರತುಪಡಿಸಿ
ಫೈನಲ್ ಇಯರ್ ಹೊರತುಪಡಿಸಿ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ಸ್ ಇಲ್ಲ. ಇವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಅವರ ಇಂಟರ್ ಅಸೆಸ್ಮೆಂಟ್ 50% ಇಂಟರ್ ಅಸೆಸ್ಮೆಂಟ್ ಮಾರ್ಕ್ಸ್ನ ತಗೊಳ್ತೀವಿ, ಪ್ಲಸ್ 50% ಪ್ರೀವಿಯಸ್ ಎಕ್ಸಾಮ್ ಮಾರ್ಕ್ಸ್ನ ತಗೊಂಡು ಇವ್ರನ್ನ ಪಾಸ್ ಪ್ರಮೋಟ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಇವತ್ತು ನಿರ್ಣಯವನ್ನು ತಗೊಳ್ಳಲಾಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಆ ನಿರ್ಣಯ ಒಂದು ಸಪರೇಟ್ ಆಗಿದೆ, ಅದನ್ನು ಹೇಳ್ತೀನಿ. ಇದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅದರ್ ದೆನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಬಿಟ್ಟು ಇನ್ನೆಲ್ಲರಿಗೂ ಅನ್ವಯ ಆಗುವಂಥದ್ದು. ಇನ್ನು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಅವರು ಯೂನಿವರ್ಸಿಟಿ ಎಕ್ಸಾಮ್ನ ಅಪಿಯರ್ ಆಗಬೇಕಾಗುತ್ತೆ. ಅವರು ಮಾತ್ರ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇನ್ ಡಿಪ್ಲೊಮಾ ಇಂಜಿನಿಯರಿಂಗ್ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ಸ್ ಇವರೆಲ್ಲರೂ ಫೈನಲ್ ಇಯರ್ ಎಕ್ಸಾಮ್ಸ್ನ ಅಪಿಯರ್ ಆಗಬೇಕು. ಅದು ಆನ್ಲೈನ್ನಲ್ಲಾರ ಮಾಡ್ಬೋದು, ಆಫ್ಲೈನ್ನಲ್ಲಾರ ಮಾಡ್ಬೋದು, ಅಥವಾ ಮಿಕ್ಸ್ ಹೈಬ್ರಿಡ್ ಆರ ಮಾಡ್ಬೋದು. ಯಾವುದು ಬೇಕಾದ್ರೆ ಮಾಡಲಿಕ್ಕೂ ಅವಕಾಶವನ್ನು ಕೊಡಲಾಗುತ್ತೆ. ಫೈನಲ್ ಇಯರ್ ಎಕ್ಸಾಮ್ ಜೊತೆನೆ ಅವ್ರದೇನೋ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ರೆ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನು ಫೈನಲ್ ಇಯರ್ ಜೊತೆ ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳು ಇದು ಈ ಪರೀಕ್ಷೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವಂಥದ್ದಿದೆ. ಸೆಪ್ಟೆಂಬರ್ ಮಂತಲ್ಲಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಪರೀಕ್ಷೆಯನ್ನು ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡಿ ಸಂಪೂರ್ಣ ಮಾಡಲಿಕ್ಕೆ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ಎಂದಿನಂತೆ ನಡೆಯುತ್ತೆ ಸಿಇಟಿ ಎಕ್ಸಾಮ್. ಜುಲೈ 30 ಮತ್ತು 31ರಂದು ಸಿಇಟಿ ಪರೀಕ್ಷೆ ನಡೆಯಲಿದ್ದು ಸಿಇಟಿ ಪರೀಕ್ಷೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಗಸ್ಟ್ 8 ಮತ್ತು 9ರಂದು ಪಿಜಿ ಸಿಇಟಿ ಪರೀಕ್ಷೆ ನಡೆಯಲಿದ್ದು ಆಗಸ್ಟ್ 9ರಂದು ಡಿಪ್ಲೊಮಾ ಸಿಇಟಿ ಪರೀಕ್ಷೆ ನಡೆಯಲಿದೆ. ಸೊ ಇದರ ಡೇಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ನಾವು ಘೋಷಣೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಿಇಟಿ ಎಕ್ಸಾಮ್ಸ್ನ ಜುಲೈ 30-31 ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದೇ ದಿನಾಂಕ ನಾವು ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ದಿನಾಂಕದಲ್ಲಿ ಪರೀಕ್ಷೆಯನ್ನು ಆಗುತ್ತೆ. ಯಾಕೆಂದರೆ ಎಲ್ಲೊಂದು ಕಡೆ ಕೆಲವು ಕಮ್ಯುನಿಕೇಷನ್ ಗ್ಯಾಪು, ಇನ್ನೊಂದು ಆಗುತ್ತಾ ಪೋಸ್ಟ್ಪೋನ್ ಆಗುತ್ತಾ, ಏನು ಪೋಸ್ಟ್ಪೋನ್ ಯಾವುದೂ ಆಗಲ್ಲ, ಇದೇ ದಿನಾಂಕದಲ್ಲೇ ಪರೀಕ್ಷೆ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕೊರೋನಾ ಆತಂಕ. ಈಗ ಜೈಲಲ್ಲಿದ್ದ 20 ಕೈದಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂದ್ರೆ ಚಿಕಿತ್ಸೆ ಅಂತ ಹೇಳಿ ಆರೋಪಿಗಳನ್ನ ಕರೆ ತಂದಿದ್ದಂತಹ ಪೊಲೀಸರಿಗೆ ಜೈಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಜೈಲಲ್ಲಿದ್ದಂತಹ 20 ಕೈದಿಗಳಿಗೆ ಪಾಸಿಟಿವ್ ಈಗ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ಪೊಲೀಸರಿಗೆ. ಆರೋಪಿಗಳ ಬಂಧನದ ವೇಳೆ ಜೊತೆಯಲ್ಲಿದ್ದವರ ಲಿಸ್ಟ್ಗೂ ಕೂಡ ಸೂಚನೆಯನ್ನ ನೀಡಲಾಗಿದ್ದು ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರ ಲಿಸ್ಟ್ ಅನ್ನ ತಯಾರಿ ಮಾಡಿಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. 20 ಸ್ಟೇಷನ್ಗಳಿಂದ 262 ಮಂದಿ ಸಂಪರ್ಕಿತರ ಲಿಸ್ಟ್ ಈಗ ಸಿದ್ಧ ಇದೆ. ಸೋಂಕಿತರ ಬ್ಯಾರಕ್ ಪಕ್ಕದಲ್ಲಿದ್ದ 150 ಕೈದಿಗಳಿಗೂ ಸ್ವಾಬ್ ಟೆಸ್ಟ್ ಅನ್ನ ಮಾಡಬೇಕು. ಭದ್ರತೆಗೆ ನಿಯೋಜಿಸಿದ ಜೈಲಿನ ಸಿಬ್ಬಂದಿಗೂ ತಪಾಸಣೆಯನ್ನ ಮಾಡಿ ಕೈದಿಗಳಿಗೆ ಪಾಸಿಟಿವ್ ಬಂದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜೈಲಿಗೆ ಕೈದಿಗಳು ಬರುವ ಮುನ್ನವೇ ಕೋವಿಡ್ ಪರೀಕ್ಷೆ ಆಗಿರಬೇಕಾಗುತ್ತೆ. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಕಾರಾಗೃಹಕ್ಕೆ ಎಂಟ್ರಿ ಇರುತ್ತೆ. ಕೈದಿಗಳಿಗೆ ಕಡ್ಡಾಯವಾಗಿ ರಿಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಇದೀಗ ಜೈಲಿನ ಸಿಬ್ಬಂದಿಗೂ ಕೂಡ ತಪಾಸಣೆಯನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ. ಗಂಗಾಧರ್ ವಾಗಟ, ಈಗ ಆರೋಪಿಗಳಿಂದನೇ ಈ ಹಲವು ದಿನಗಳಿಂದಲೇ ನಾವು ನೋಡ್ತಾ ಬಂದಿದ್ದು ಪಾಸಿಟಿವ್ ಬಂದಿರೋದು ಪೊಲೀಸರಿಗೆ ಅಂತೇಳಿ. ಈಗ 20 ಕೈದಿಗಳಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಮೊದಲೇ ಅವರ ಟೆಸ್ಟ್ ಆಗಿರ್ಲಿಲ್ವಾ ಆರೋಪಿಗಳಿದ್ದು, ಅಥವಾ ಮೊದಲು ಅವರನ್ನ ಸೆಂಟ್ರಲ್ ಜೈಲಿಗೆ ಹಾಕಲಾಗಿತ್ತ, ಹೇಗೆ ಈಗ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಗಂಗಾಧರ್? ಎಸ್ ನಮಿತಾ ಜೈನ್, ಈಗ ಸೆಂಟ್ರಲ್ ಜೈಲಿನಲ್ಲಿ ಏನು 26 ಮಂದಿ ಪಾಸಿಟಿವ್ ಬಂದಿದ್ದು, ಅದರಲ್ಲಿ 6 ಮಂದಿ ಸಿಬ್ಬಂದಿ ಆದ್ರೆ 20 ಮಂದಿ ವಿಚಾರಣಾಧೀನ ಕೈದಿಗಳು. ಅವ್ರಿಗೆ ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಇವರಿಗೆ ಯಾವ ರೀತಿ ಯಾವ ಮೂಲದಿಂದ ಸೋಂಕು ಬಂದ ಬಗ್ಗೆ ಕೂಡ ಪತ್ತೆಯನ್ನ ಮಾಡಿದ್ರು. ಯಾಕಂದ್ರೆ ಹೊಸದಾಗಿ ಬಂದಂತಹ ಕೈದಿಗಳನ್ನ 14 ದಿನಗಳ ಕಾಲ ಕ್ವಾರಂಟೈನ್ ಮಾಡ್ಬೇಕಂದ್ರೆ ವಿಶೇಷ ಜೈಲಿನಲ್ಲಿ ಅವರನ್ನ ಇಡಲಾಗ್ತಿತ್ತು. ಬಟ್ ಆದ್ರೆ ಇವರಿಗೆ ಕಳೆದ ಒಂದು ವಾರದಲ್ಲಿ ಅವರಿಗೆ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಸ್ಟೇಷನ್ಗಳಿಗೆ, ಅಂದ್ರೆ ಈ 20 ಜನ ಆರೋಪಿಗಳು ಯಾವ್ಯಾವ ಸ್ಟೇಷನ್ ಇಂದ
ಬಂದಿದ್ರು, ಆ ಸ್ಟೇಷನ್ ಗಳಿಗೆ ಪತ್ರಗಳನ್ನ ಬರೆದ್ರು. ಯಾಕಂದ್ರೆ ಕೆಲವರು ಆ ರಿಪೋರ್ಟ್ ಅನ್ನ ತೋರಿಸಿದ್ರೆ ಕೆಲವರು ನೆಗೆಟಿವ್ ಬಂದಿದೆ ಅಂತ ಮಾತಲ್ಲೇ ಹೇಳಿ ಹೋಗ್ತಾ ಇದ್ರು. ಯಾಕಂದ್ರೆ ಪರಿಚಿತ್ರ ಇರೋ ಹಿನ್ನೆಲೆಯಲ್ಲಿ ಇವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅನ್ನೋ ಆಂಗಲ್ ನಲ್ಲಿ ಪೊಲೀಸ್ ಜಿಲ್ಲಾಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿಲ್ಲ, ಮತ್ತೆ ಸಿಬ್ಬಂದಿಯವರನ್ನ ಆಡ್ ಮಾಡ್ಕೊಂಡಿದ್ರು. ಈ ನಂತರ ಎಲ್ಲ ಕೂಡ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಈಗ ಒಂದು ಪತ್ರವನ್ನ ಬರೆದಿದ್ದು, ಅದಕ್ಕೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ನೀವು ಕೂಡಲೇ ಅವರ ಪ್ರೈಮರಿ ಕಂಟೆಕ್ಟ್ ಮಾಡಿದ್ರೆ ಸೆಕೆಂಡರಿ ಕಂಟೆಕ್ಟ್ ಅಲ್ಲಿ ಯಾರಿದ್ದಾರೋ ಅವ್ರನ್ನೆಲ್ಲ ಕೂಡ ನೀವು ಕ್ವಾರಂಟೈನ್ ಮಾಡಿ ಅಂತ ಹೇಳಿದಂಥದ್ದು. ಬಟ್ ಈಗ ಏನು ಇದರ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ಈಗ ಯಾರೇ ಹೊಸದಾಗಿ ವಿಚಾರಣೆ ದಿನ ಕೈದಿಗಳು ಯಾರೇ ಬಂದ್ರು ಅವ್ರನ್ನ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಅಂತವ್ರನ್ನ ಸೇರಿಸ್ಕೊಳ್ತಾ ಇರುವಂತದ್ದು, ರಿಪೋರ್ಟ್ ಇದ್ರೆ ಮಾತ್ರ ಅಂತವ್ರು ಕರ್ಕೊಂಬೇಕು ಅನ್ನೋದ್ರ ಬಗ್ಗೆ. ಈಗಾಗಲೇ ಆರು ಜನ ದಿನ ಸಿಬ್ಬಂದಿ ಇದಾರೆ, ಅವ್ರು ಗುಣಮುಖರಾಗಿ ಈಗ ಅವ್ರ ಕ್ವಾರಂಟೈನ್ ಮಾಡಿರುವಂತದ್ದು. ಈ ಉಳಿದ 20 ಜನ ಆರೋಪಿಗಳಿಗೆ 4 ದಿನಗಳ ಕಾಲ ಅಜ್ಜುಭವನದಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ, ನಂತರ ಅವ್ರಿಗೆ ಎಲ್ಲರೂ ಕೂಡ ಏ ಸಿಂಟಮ್ಸ್ ಇರೋದಿಲ್ಲ, ಟ್ರೀಟ್ಮೆಂಟ್ ತಗೊಂಡು ನಂತರ ಈಗ ಜೈಲಿನ ಮುಂಭಾಗದಲ್ಲಿರುವಂತಹ ಒಂದು ಬಿಲ್ಡಿಂಗ್ ನಲ್ಲಿ ಅವ್ರಿಗೆಲ್ಲರನ್ನೂ ಕೂಡ ಪ್ರತ್ಯೇಕವಾಗಿರಿಸಿ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು, ವೈದ್ಯರು ಜೈಲಿನ ವೈದ್ಯರೇ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇದರ ಬೆನ್ನಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಸುಮಾರು 150 ಜನ ವಿಚಾರಣಾ ದಿನ ಕೈದಿಗಳಿಗೆ ಆ ಪಕ್ಕದ ಬ್ಯಾರಕ್ ನಲ್ಲಿ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಈಗ ಸ್ವಾಬ್ ಟೆಸ್ಟ್ ಅನ್ನ ಮಾಡಿರುವಂತದ್ದು. ಒಂದು ವಾರ ಕಳೆದ್ರು ಕೂಡ ಇನ್ನೂ ಅವ್ರಿಗೆ ಸ್ವಾಬ್ ಟೆಸ್ಟ್ ಮಾಡಿದ್ರು ಇನ್ನೂ ರಿಪೋರ್ಟ್ ಬಂದಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಆತಂಕದಲ್ಲಿ ಜಿಲ್ಲಾಧಿಕಾರಿಗಳು ಇರುವಂತದ್ದು, ಮತ್ತೆ ಈಗ ಯಾವುದೇ ರೀತಿ ಮತ್ತೆ ಈ ಘಟನೆಗಳು ಮರುಕಳಿಸದಂತೆ ಎಚ್ಚೆತ್ಕೊಂಡಿದ್ದು. ಆ ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿಗೆ ಯಾರು ಈಗ ಯಾರೇ ಬಂದ್ರು ಕೂಡ ಅಲ್ಲಿನ ರಿಪೋರ್ಟ್ ಗಳನ್ನ ನೋಡಿ ಅವರನ್ನ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಭಾಗ ಡೀಟೇಲ್ಸ್ಗೆ. ಇದೇ ರೀತಿಯಾಗಿ ಕಲಬುರಗಿ ಕಾರಾಗೃಹಕ್ಕೆ ಈಗ ವಕ್ಕರಿಸಿದೆ ಕೊರೋನಾ. 10 ಮಂದಿ ಕೈದಿಗಳಿಗೆ ಕೊರೋನಾ ಪಾಸಿಟಿವ್ ಈಗ ದೃಢಪಟ್ಟಿದೆ. ಪೆರೋಲ್ ಮೇಲೆ ಹೋಗಿ ಬಂದವರಿಗೆ ಸೋಂಕು ದೃಢಪಟ್ಟಿರೋದು, ಪೆರೋಲ್ ಮೇಲೆ ಯಾರು ಹೋಗಿ ಬಂದಿದಾರಲ್ಲ ಅವರಿಗೆ ಈಗ ಸೋಂಕು ದೃಢಪಟ್ಟಿರೋದು. ಕಲಬುರಗಿಯ ಕಾರಾಗೃಹದಲ್ಲಿ ಪೆರೋಲ್ ಮೇಲೆ ಹೋಗಿ ಬಂದಿದ್ದ 60 ಕೈದಿಗಳು ಗಂಟಲು ದ್ರವ ಪರೀಕ್ಷೆಯಲ್ಲಿ 10 ಕೈದಿಗಳಿಗೆ ಈಗ ಪಾಸಿಟಿವ್ ಅಂತ ಹೇಳಿ ದೃಢಪಟ್ಟಿದೆ ಸೋಂಕು. ಪೆರೋಲ್ ಮುಗಿಸಿ ಬಂದವರನ್ನ ಪ್ರತ್ಯೇಕವಾಗಿ ಇರಿಸಲಾಗಿತ್ತು, ಪ್ರತ್ಯೇಕವಾಗಿ ಇರಿಸಿದ್ರಿಂದ ಈಗ ಅಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ. ಜೈಲಿನೊಳಗೆ ಇರುವಂತಹ ಇತರೆ ಕೈದಿಗಳಿಗೆ ಯಾವ ರೀತಿಯ ಆತಂಕ ಕೂಡ ಇಲ್ಲ. ಮುಖ್ಯ ಜೈಲು ಅಧೀಕ್ಷಕರಾಗಿರುವಂತಹ ರಮೇಶ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೈದಿಗಳಿಂದಾನೇ ಪೊಲೀಸರಿಗೆ ಒಂದು ರೀತಿಯ ಆತಂಕ ನಿರ್ಮಾಣ ಆಗಿದೆ. ನಾವು ನೋಡಿದ್ವಿ ಸೆಂಟ್ರಲ್ ಜೈಲಲ್ಲಿ 20 ಮಂದಿ ಕೈದಿಗಳಿಗೆ ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಂತೆ ಪೆರೋಲ್ಗೆ ಹೋಗಿ ಬಂದಂತಹ ಕೈದಿಗಳಿಗೆ ಈಗ ಸೋಂಕು ದೃಢಪಟ್ಟಿರೋದು ಕಲಬುರಗಿಯ ಜೈಲುಗಳಲ್ಲಿ. ಈ ಹಿನ್ನೆಲೆಯಲ್ಲಿ 10 ಕೈದಿಗಳಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರನ್ನ ಮೊದಲೇ ಬೇರೆ ಇಡಲಾಗಿತ್ತು, ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಆ ಕಾರಣಕ್ಕಾಗಿ ಜೈಲಿನ ಒಳಗಡೆ ಇರುವಂತಹ ಕೈದಿಗಳಿಗೂ ಇವರಿಗೂ ಯಾವುದೇ ರೀತಿಯಾದಂತಹ ಲಿಂಕ್ ಇರದ ಹಿನ್ನೆಲೆಯಲ್ಲಿ ಆತಂಕ ಇಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಈಗಾಗಲೇ ಮುಖ್ಯ ಜೈಲು ಅಧೀಕ್ಷಕ ರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಾವು ಸೆಂಟ್ರಲ್ ಜೈಲಲ್ಲಿ ಗಮನಿಸಬಹುದು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗಾಗಲೇ 20 ಮಂದಿ ಕೈದಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಈ ಜೊತೆಗೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ 6 ಮಂದಿ ಅಧಿಕಾರಿಗಳಿಗೂ ಕೂಡ ಪಾಸಿಟಿವ್ ದೃಢಪಟ್ಟಿದೆ. ಕೊರೋನಾ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸೆಲ್ಫ್ ರೂಲ್ಸ್ ಅನ್ನ ಮಾಡಿಕೊಳ್ಳಾಗ್ತಾ ಇದೆ. ಹೊರಗಿನಿಂದ ಬಂದರೆ ಈ ಗ್ರಾಮಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಇದು ಚಾಮರಾಜನಗರದ ಆಲಹಳ್ಳಿ ಗ್ರಾಮದ ರೂಲ್ಸ್. ಗ್ರಾಮದಲ್ಲಿ ಈಗಾಗಲೇ ಸೆಲ್ಫ್ ರೂಲ್ಸ್ ಅನ್ನ ಹಾಕಿಕೊಳ್ಳಾಗ್ತಾ ಇದೆ. ಸೆಲ್ಫ್ ತಾವು ತಾವೇ ನಿರ್ಬಂಧಗಳನ್ನ ಹೇರ್ಕೊಳ್ಳಾಗ್ತಾ ಇದ್ದಾರೆ ಗ್ರಾಮದವರು. ಚಾಮರಾಜನಗರದ ಆಲಹಳ್ಳಿ ಗ್ರಾಮದವರೇ ಈಗ ತಮಗೆ ತಾವೇ ರೂಲ್ಸ್ ಅನ್ನ ಹಾಕೊಂಡಿದ್ದಾರೆ. ಯಾರು ಹೊರಗಡೆಯಿಂದ ಬರಬಾರದು, ಬಂದ್ರೆ ಅವರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ. ಯಾರೇ ಗ್ರಾಮಕ್ಕೆ ಬಂದ್ರೂ ಕೂಡ ರಿಪೋರ್ಟ್ ಅನ್ನ ತರಬೇಕಾಗುತ್ತೆ, ಕೊರೋನಾ ಟೆಸ್ಟ್ ರಿಪೋರ್ಟ್ ಅನ್ನ ತೋರಿಸಲೇಬೇಕು. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಅವರಿಗೆ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ, ಇಲ್ಲದಿದ್ರೆ ಅವರಿಗೆ ಯಾವುದೇ ರೀತಿಯಲ್ಲೂ ಊರಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಗ್ರಾಮಸ್ಥರಿಗೆ ಮಾತ್ರ ಅಲ್ಲಿ ಕಟಿಂಗ್ ಶೇವಿಂಗ್ ಅನ್ನ ಮಾಡಿಸೋದಕ್ಕೆ ಅವಕಾಶ, ಹೊರಗಿನವರಿಗೆ ಯಾವುದೇ ರೀತಿಯಲ್ಲೂ ಕಟಿಂಗ್ ಶೇವಿಂಗ್ ಕೂಡ ಇಲ್ಲ. ಆಲಹಳ್ಳಿ ಗ್ರಾಮಸ್ಥರ ಒಕ್ಕೊರಲ ನಿರ್ಣಯ ಇದು. ತಾವು ತಾವೇ ಈಗ ನಿರ್ಬಂಧವನ್ನ ಹೇರ್ಕೊಂಡು ಕೊರೋನಾ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಂಟ್ರೋಲ್ ಅನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆಲಹಳ್ಳಿ ಗ್ರಾಮಸ್ಥರು ಈಗ ತಾವೇ ಒಂದಷ್ಟು ನಿರ್ಬಂಧಗಳನ್ನ ಹೇರ್ಕೊಂಡಿದ್ದಾರೆ. ನಮ್ಮ ಊರವರಿಗೆ ಮಾತ್ರ ನಮ್ಮ ಊರಲ್ಲಿ ಜಾಗ, ಬೇರೆ ಅವರಿಗೆ ಜಾಗ ಇಲ್ಲ ಅಂತ ಹೇಳಿ ಸೆಲ್ಫ್ ರೂಲ್ಸ್ ಅನ್ನ ಮಾಡ್ಕೊಳ್ತಾ ಇರೋದು. ಜೊತೆಗೆ ಕಟಿಂಗ್ ಶೇವಿಂಗು ಅಷ್ಟೇ, ಊರಲ್ಲಿದ್ದವರಿಗೆ ಮಾತ್ರ, ಬೇರೆ ಊರಿಂದ ಯಾರಾದರೂ ಬಂದಂತವರಿಗೆ ಆ ರೀತಿಯಂತಹ ಅವಕಾಶ ಇಲ್ಲ. ಯಾರಾದರೂ ಬೇರೆ ಊರಿನಿಂದ ಬಂದ್ರು ಅಂತ ಅನ್ಕೊಳ್ಳಿ, ಅವರು ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗದ ಹಿನ್ನೆಲೆಯಲ್ಲಿ, ಪ್ರಾಬ್ಲಮ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನೆಗೆಟಿವ್ ರಿಪೋರ್ಟ್ ಅನ್ನು ತಗೊಂಡ್ಬರ್ಬೇಕಾಗತ್ತೆ. ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ, ಕೊರೋನಾ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು. ಆ ನಂತರ ಅವರು ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಊರಿಗೆ ಅವರಿಗೆ ಎಂಟ್ರಿ ಇರುವಂತದ್ದು. ಇದು ಗ್ರಾಮಸ್ಥರೇ ಮಾಡಿಕೊಂಡಿರುವಂತಹ ಸ್ವಯಂ ನಿರ್ಬಂಧ.
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಆಲಹಳ್ಳಿ ನಿವಾಸಿಯಾಗಿರುವ ತೋಟೇಶ್ ಅನ್ನುವರು ಫೋನ್ ಸಂಪರ್ಕದಲ್ಲಿದ್ದಾರೆ. ತೋಟೇಶ್ ಅವರೇ, ಯಾವ ರೀತಿಯಾಗಿ ನಿಮ್ಮ ಊರಲ್ಲಿ ನೀವೇ ನಿರ್ಬಂಧವನ್ನ ಹೇರ್ಕೊಂಡಿದ್ದೀರಾ ಈಗ? ಮೇಡಮ್, ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಆಲಹಳ್ಳಿ ಗ್ರಾಮದವರು. ನಮ್ಮ ಗ್ರಾಮದ ಜನತೆಯ ಸುರಕ್ಷತೆಗೆ ನಾವು ಎಲ್ಲಾ ಕೋಮಾರಿನ ಜನಾಂಗ, ನಮ್ಮ ಒಂದು ದೊಡ್ಡ ಗ್ರಾಮ ಇದು, ನಮ್ಮಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ. ಎಲ್ಲಾ ಜನಾಂಗದವರು ಸೇರಿ ಒಮ್ಮತದಿಂದ ನಮ್ಮ ಗ್ರಾಮದಿಂದ ಬೆಂಗಳೂರಲ್ಲಿ ವಾಸ ಇರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅವರು ನಮ್ಮ ಜಾಗಕ್ಕೆ, ನಮ್ಮ ಸ್ವಂತ ನೆಲಕ್ಕೆ ಅವರು ನಮ್ಮೂರಿಗೆ ಬರ್ಬೇಕಾದ್ರೆ ಮೊದಲಿಗೆ ಅವರು ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಮಾಡಿಸಿ, ಕೊರೋನಾ ಟೆಸ್ಟ್ ಮಾಡಿಸಿ, ಅಲ್ಲಿಂದ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಕಡ್ಡಾಯವಾಗಿ ಬರಬೇಕು. ದೃಢೀಕರಣ ಪತ್ರ ಇಲ್ಲದಿದ್ರೆ ಗ್ರಾಮದೊಳಕ್ಕೆ ಅವ್ರನ್ನ ಬಿಡೋದಿಲ್ಲ, ಗ್ರಾಮದೊಳಕ್ಕೆ ಪ್ರವೇಶವನ್ನ ನಿಷೇಧಿಸ್ತೀವಿ. ಹೇಳಿ ಮೇಡಮ್. ಒಂದ್ ವೇಳೆ ಅವರು ದೃಢೀಕರಣ ಪತ್ರ ತರದೇ ಇದ್ದಾರೆ ಅಂತ ತರದೇ ಬಂದಿದ್ರೆ ಆ ಸಂಬಂಧಪಟ್ಟವರು ನಮ್ಮ ಗ್ರಾಮದಲ್ಲಿ ಇರ್ತಾರಲ್ಲ, ಅವರು ಅದಕ್ಕೆ ಹೊಣೆಗಾರರಾಗ್ತಾರೆ. ಅವರು ಬಂದು ನಮ್ಗೆ ಗ್ರಾಮದ ಮುಖಂಡರುಗಳಿಗೆ ತಿಳಿಸಬೇಕಾಗುತ್ತದೆ. ಈಗ ಕೆಲವರು ಅವರವರ ಊರಲ್ಲೇ ಕಾವಲು ಕಾಯುವಂತಹ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇರ್ತಾರೆ, ಯಾರು ಬರ್ತಾರೆ ಯಾರು ಹೋಗಂಗಿಲ್ಲ. ಹೌದು ಮೇಡಮ್, ಆ ತರದ ಏನಾದ್ರು ಪ್ರಯತ್ನಗಳು ಆಗಿದೆಯಾ? ಹೌದು ಮೇಡಮ್, ತಿಳಿಸಿದೆವು. ಈಗ ಎಲ್ಲ ಆ ಜನಾಂಗದ ಬೀದಿಗಳಲ್ಲಿ ಆ ಯಜಮಾನರುಗಳಿಗೆ ಸಂಬಂಧಪಟ್ಟದ್ದು ಯಾರೇ ಆ ತರ ಹೊರಗಿನಿಂದ ಬಂದಂತವ್ರು ಇದ್ರೆ ತಿಳಿಸ್ಬೇಕು, ನಮ್ಗಳಿಗೆ ತಿಳಿಸ್ಬೇಕು ಅಂತ ಹೇಳಿದೀವಿ ಮೇಡಮ್. ಅದು ಈಗ ನಿಮ್ಮ ಊರ್ ಮುಖಾಂತರನೇ ಕೆಲವರು ಬೇರೆ ಊರುಗಳಿಗೂ ಕೂಡ ಹೋಗ್ಬೇಕಾಗತ್ತಲ್ವಾ ರಸ್ತೆ ಹತ್ರ ಹೋಗ್ಬೇಕಾದ್ರೆ? ಅದು ರಸ್ತೆ ಹತ್ರ ಅಂದ್ರೆ ಸಿಂಗಲ್ ಆಗಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಕೆಲಸ ಕಾರ್ಯಗಳು ಮುಗಿಸ್ಕೊಂಡ್ ಬರ್ಲಿ. ಬೆಂಗಳೂರು ದೊಡ್ಡ ನಗರಗಳಲ್ಲಿ ಈ ಕರೋನಾ ಇರ್ತಕ್ಕಂಥ ಗ್ರಾಮಗಳಿಗೆ ಹೋಗ್ಬಾರ್ದು. ನಿಮ್ಮ ಸಮಸ್ಯೆ ಇರೋದು ಬೆಂಗಳೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರವ್ರು ಮೇಡಮ್, ಬೆಂಗಳೂರಲ್ಲೇ ಜಾಸ್ತಿ ಇದೆ ನಮ್ಮ ಗ್ರಾಮದವರು. ಕೊಟ್ಟಿದ್ರೆ ಅಥವಾ ನೀವೇ ಸ್ವಯಂ ನಿರ್ಬಂಧವನ್ನ ಹೇಳ್ಕೊಂಡು? ಸ್ವಯಂ ನಿರ್ಧಾರ, ನಾವು ಗ್ರಾಮಸ್ಥರು ಎಲ್ಲ ಅಣ್ತಮ್ಮಿದ ರೀತಿ ಇದೀವಿ ನಮ್ಮ ಗ್ರಾಮದಲ್ಲಿ. ನಾವು ಸ್ವಯಂ ನಿರ್ಧಾರ, ಎಲ್ಲಾ ಜನಾಂಗದವರು ಸೇರಿ ಒಂದು ತೀರ್ಮಾನ ತಗೊಂಡಿದೀವಿ ಮೇಡಮ್. ಕೊಟ್ಟಿದ್ದಾರೆ. ಹೌದು ಮೇಡಮ್, ಎಲ್ಲಾ ಜನಾಂಗದ ಮುಖಂಡರುಗಳು ಒಪ್ಪಂದ ಕೊಟ್ಟಿದ್ದಾರೆ. ಹೋಟೆಲ್ಗಳು ಅಷ್ಟೇ, ತಿಂಡಿ ಕೊಡಂಗಿಲ್ಲ, ಪಾರ್ಸಲ್ ತಗೊಂಡು ಹೋಗ್ಬೇಕು, ಅವ್ರು ಎಲ್ ಬೇಕಲ್ಲಿ ಹೊರಡೆ ಅವ್ರ ಮನೇಲಿ ತಿನ್ಕೋಬೇಕು. ಮತ್ತೆ ಏರ್ ಕಟಿಂಗ್ ಸೆಲೂನ್ ಅಲ್ಲೂ ಅಷ್ಟೇ, ನಮ್ಮ ಗ್ರಾಮದವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟು ಮಾಡ್ಬೇಕು, ಬೇರೆ ಹೊರಗಡೆಯಿಂದ ಗ್ರಾಮದವ್ರು ಬಂದವರಿಗೆ ಮಾಡಂಗಿಲ್ಲ ಅಂತ ಒಂದು ಕಟ್ಟು ಮಾಡ್ಕೊಂಡಿದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ತೋಟೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಖಂಡಿಸಿ, ಕೋಲಾರ ಜಿಲ್ಲೆಯಾದ್ಯಂತ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಸರ್ಕಾರಿ ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆರೋಪಿ ವೆಂಕಟಪತಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಕೋಲಾರ ತಹಶೀಲ್ದಾರ್ ಕಚೇರಿ, ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ನೌಕರರು ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ನಾಳೆ ಬಂಗಾರಪೇಟೆ ತಾಲೂಕಿನಲ್ಲಿ ಬಂದ್ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಶಾಂತಿಯುತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಲು ವರ್ತಕರ ಸಂಘ ನಿರ್ಧರಿಸಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಂತಿಯುತ ಶ್ರದ್ಧಾಂಜಲಿ ಜಾಥಾ ನಡೆಯಲಿದೆ. ಬಡವರು ಮಧ್ಯಮ ವರ್ಗದವರ ಜೀವ ಹಿಡಿತಾ ಇದೆ. ಕೊರೋನಾ ಕಷ್ಟಪಟ್ಟು ಬದುಕ್ತಾ ಇದ್ದವರಿಗೀಗ ಜೀವನ ನಿರ್ವಹಣೆಯೇ ಹೊರೆಯಾಗಿದೆ. ಕ್ಯಾಬ್ ಚಾಲಕರಿಗೆ ಬಾಡಿಗೆ ಸಿಗ್ತಾ ಇಲ್ಲ, ಅವರ ಗೋಳನ್ನೇ ಕೇಳೋರಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಕ್ಯಾಬ್ ಹತ್ತುವವರಿಲ್ಲದೆ ವೃತ್ತಿಯನ್ನೇ ಈಗ ಬಿಡ್ತಾ ಇದ್ದಾರೆ ಚಾಲಕರು. ಯಾರೂ ಬರ್ತಾ ಇಲ್ಲ, ನಾವು ಜೀವನ ನಿರ್ವಹಣೆ ಹೇಗ್ ಸಾಧ್ಯ ಅನ್ನುವಂತಹ ಆತಂಕದಲ್ಲಿದ್ದಾರೆ. ರಸ್ತೆ ಬದಿ ಕ್ಯಾಬ್ ನಿಲ್ಲಿಸಿಕೊಂಡು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಮಾಸ್ಕ್, ಫೇಸ್ ಶೀಲ್ಡ್, ತರಕಾರಿ ಮಾರಾಟಕ್ಕೆ ಇಳಿದಿದ್ದಾರೆ ಈಗ ಡ್ರೈವರ್ಸ್. ಲಾಕ್ಡೌನ್ಗೂ ಮುನ್ನ ದಿನಕ್ಕೆ 1,000 ರೂಪಾಯಿಯ ದುಡಿಮೆಯನ್ನ ಮಾಡಿಕೊಳ್ತಾ ಇದ್ರು ಈ ಕಾರನ್ನ ಚಾಲನೆ ಮಾಡುವುದರ ಮೂಲಕ. ಆದ್ರೆ ಈಗ ಸಿಗುವಂತಹ ಬಿಡುಗಾಸಿನಲ್ಲೇ ಜೀವನ ನಿರ್ವಹಣೆ ಮಾಡಬೇಕು ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕ್ಯಾಬ್ ಬುಕ್ ಮಾಡುವವರು ಬಹುತೇಕ ರೋಗಿಗಳೇ ಆಗಿರ್ತಾರೆ, ಅದು ಕೂಡ ಆತಂಕಕ್ಕೆ ಇವರಿಗೆ ಕಾರಣ ಆಗ್ತಾ ಇರೋದು. ಆಸ್ಪತ್ರೆಗೆ ಹೋಗುವ ಹೆಚ್ಚಿನವರೇ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರಂತೆ. ಕೊರೋನಾ ಭೀತಿಯಿಂದ ಕ್ಯಾಬ್ ಓಡಿಸುವುದನ್ನ ಬಿಟ್ಟು ಈಗ ಚಾಲಕರು ಪ್ರತಿನಿತ್ಯ ಯಾವ್ದಾದ್ರು ಫೇಸ್ ಮಾಸ್ಕ್ ಆಗಿರ್ಬೋದು ಅಥವಾ ಫೇಸ್ ಶೀಲ್ಡ್ ಆಗಿರ್ಬೋದು ಇವೆಲ್ಲವನ್ನ ಈಗ ಸೇಲ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ 300 ರೂಪಾಯಿ ದುಡಿದ್ರೆ ಅದೇ ಜಾಸ್ತಿ ಆಗ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ದುಡಿಯೋದಿಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ಆತಂಕವನ್ನ, ನೋವನ್ನ ಕ್ಯಾಬ್ ಚಾಲಕರು ಈಗ ತೋಡ್ಕೊಳ್ತಾ ಇದ್ದಾರೆ. 4 ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದೀವಿ. ಇವಾಗ ಈ ಕೊರೋನಾ ಬಂದಿರೋದ್ರಿಂದ ಬಿಸ್ನೆಸ್ ಇಲ್ಲ, ಓಲಾ ಊಬರ್ ಅಲ್ಲಿ ಬಿಸ್ನೆಸ್ ಕಡಿಮೆ ಬೀಳ್ತದೆ ಡ್ಯೂಟಿ ಎಲ್ಲ. ಆಮೇಲೆ ಡ್ಯೂಟಿ ಬಂದ್ರೂ ಸೇಫ್ಟಿ ಇಲ್ಲ, ಎಲ್ಲ ಪೇಷೆಂಟ್ಗಳು ಬರ್ತಾರೆ, ಹಿಂಗಾಗಿ ಭಯ ಬಿದ್ದುಬಿಟ್ಟು ನಾವು ಡ್ಯೂಟಿ ಮಾಡ್ತಾ ಇಲ್ಲ. ಏನೋ ದಿನದ್ದು ಇದಕ್ಕಾಗಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 10 ರೂಪಾಯಿ 20 ರೂಪಾಯಿ ಸಿಗುತ್ತೆ ಸರ್, ಸೇಲ್ ಮಾಡಿದರೆ ನಿಮಗೆ ಒಂದು 80 ರೂಪಾಯಿ ಬರ್ತದೆ, ಒಂದು 20 ರೂಪಾಯಿ ಇಟ್ಕೊಂಡು ಸೇಲ್ ಮಾಡ್ತೀವಿ. ಈಗ ಸದ್ಯಕ್ಕೆ ತಾತ್ಕಾಲಿಕ ಈಗ ಈ ಕೊರೋನಾ ಮುಗಿಯೋ ಗಂಟ ಇದನ್ನೇ ಮಾಡೋಣ ಅಂತ. ಮನೆಗೆ ಖಾಲಿ ಇದ್ದರೆ ಯಾರು ಕೊಡಲ್ಲ, ಅದಕ್ಕೋಸ್ಕರ ಡ್ಯೂಟಿ ಮೊದಲಿನ ಥರ ಬರ್ತಾ ಇಲ್ಲ, ಡ್ಯೂಟಿ ಕಡಿಮೆ. ದಿನದಲ್ಲಿ ಒಂದು 6 ಡ್ಯೂಟಿ ಆಗುತ್ತೆ,
ಅವರಿಗೆ ಕಮಿಷನ್ ಜಾಸ್ತಿ, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ, 76 ರೂಪಾಯಿ ಡೀಸೆಲ್ ರೇಟ್ ಆಗಿದೆ. ಅವೆಲ್ಲ ಒಬ್ಬರು ಓಡಿಸೋಕೆ ಈಗ ವರ್ಕೌಟ್ ಆಗಲ್ಲ. ಹಾಗಾಗಿ ಇಂಥವ್ ಯಾವ್ದಾರ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಹೇಳಿದ್ರು. ಮನೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ಒಂದು ಕೊರೋನಾ ಯಾವ್ಯಾವ ರೀತಿಯಾಗಿ ಎಲ್ಲರ ಜೀವನ ನಿರ್ವಹಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿನ ತಂದೊಡ್ಡಿದೆ ಅನ್ನೋದಕ್ಕೆ ಎಲ್ಲಾ ಕ್ಯಾಬ್ ಚಾಲಕರಾಗಿರ್ಬೋದು, ಬೇರೆ ಬೇರೆ ವರ್ಗದವರ ಮಾತುಗಳಿಗೆ ಸಾಕ್ಷಿ. ಹೇಗೆ ಕ್ಯಾಬ್ ಚಾಲಕರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನಗುತ್ತಾ, ದಿನಕ್ಕೆ ಸುಮಾರು 30 ರಿಂದ 40 ಸಾವಿರ ತನಕ ದುಡಿತಿದ್ದ ಕ್ಯಾಬ್ ಚಾಲಕರು ಏನಿದ್ರೆ ಈಗ ಅವರು ಒಂದು ದುಡಿಮೆ ಇಲ್ಲದೆ ಒಂದು ಬೇರೆ ಬೇರೆ ಒಂದು ವಸ್ತುಗಳನ್ನು ಮಾರಾಟ ಮಾಡಿ ಒಂದು ಜೀವನ ಪರಿಸ್ಥಿತಿ ಈಗ ಅವರಿಗೆ ಎದುರಾಗಿರುವಂತದ್ದು. ನಿನ್ನೆ ಏನು ಒಬ್ಬ ವ್ಯಕ್ತಿ ಕ್ಯಾಬ್ ಊಬರ್ ನಲ್ಲಿ ಒಂದು ಡ್ರೈವಿಂಗ್ ಮಾಡ್ತಿದ್ರು, ಒಂದು ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಆತನಿಗೆ ಇತ್ತೀಚೆಗೆ ಒಂದು ಡ್ರೈವ್ ಒಂದು ಬಿಸ್ನೆಸ್ ನಿಂದ ಪರಿಣಾಮವಾಗಿ ಆತ ಒಂದು ಕ್ಯಾಬ್ ನಲ್ಲಿ ಒಂದು ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಹಾಗೂ ಫೇಸ್ ಶೀಲ್ಡ್ಗಳನ್ನ ಮಾರಾಟ ಮಾಡುವಂತ ಪರಿಸ್ಥಿತಿ ಆತನಿಗೆ ಎದುರಾಗಿತ್ತು. ಏನು ಪ್ರತಿ ತಿಂಗಳು ಸುಮಾರು 45-50 ಸಾವಿರ ರೂಪಾಯಿ ದುಡಿತಿದ್ದಂತ ವ್ಯಕ್ತಿ ಈಗ ಕೇವಲ 300 ರೂಪಾಯಿ ದುಡಿಯುವಂತ ಮಟ್ಟಿಗೆ ಈಗ ಬಂದಿರುವಂತದ್ದು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನರ ಬದುಕು ಇದೇ ರೀತಿಯಾಗಿ ಬೀದಿಗೆ ಬಿದ್ದಿತ್ತು. ಏನು ಲಾಕ್ಡೌನ್ ಮತ್ತೆ ಚೆನ್ನಾಗಿ ಈಗ ಲಾಕ್ಡೌನ್ ಮತ್ತೆ ಈ ಕೊರೋನಾದಿಂದಾಗಿ ಕೇವಲ 100 ರೂಪಾಯಿ ಈ ಒಂದು ಕೊರೋನಾ ತಂದಿಟ್ಟಿರುವಂತದ್ದು. ಮತ್ತೆ ಎಲ್ರೂ ಸಹ ಒಂದು ಜೀವನ ನಡೆದ್ರೆ ಸಾಕು ಅನ್ನೋ ಮಟ್ಟಿಗೆ. ಕಾರ್ಕಳದ ಮುಂಡ್ಕೂರು ಅನ್ನುವಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಪ್ರಭಾಕರ್ ಚಣಯ್ಯ ಅನ್ನುವರ ಮನೆಯ ಮೇಲ್ಭಾಗದಲ್ಲಿ ಬಾಕ್ಸ್ ತಯಾರಿಸುವ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿದೆ. ಚಿನ್ನಾಭರಣ ಪ್ಯಾಕ್ ಮಾಡುವ ಬಾಕ್ಸ್ ತಯಾರಿಕಾ ಘಟಕ ಇಲ್ಲಿ ನಡೀತಾ ಇತ್ತು. ಸ್ಥಳಕ್ಕೆ ಆಗ್ಲೇಡಿ ಆಗಮಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಹಾಗೆಯೇ ಸ್ಥಳೀಯರ ನೆರವಿನಿಂದ ಈಗಾಗಲೇ ಬೆಂಕಿಯನ್ನು ನಂದಿಸಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಪಂಪು ಜಾಲ ಅಲ್ಪಾರ ಕರೆಂಟ್ ಎತ್ತಾರತ್ತ ಲೈನ್ ಹಂಚ್ಪೇ. ಕಾರ್ಕಳದ ಮುಂಡ್ಕೂರು ಅನ್ನುವಲ್ಲಿ ಭಾರಿ ಅಗ್ನಿ ಅನಾಹುತ ಸಂಭವಿಸಿದ್ದು ಪ್ರಭಾಕರ್ ಶಣಯ್ಯನವರ ಮನೆಯ ಮೇಲ್ಭಾಗದಲ್ಲಿ ಬಾಕ್ಸ್ ಅನ್ನು ತಯಾರಿಸುವ ಘಟಕ ಇತ್ತು. ಆದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿದೆ. ಚಿನ್ನಾಭರಣ ಪ್ಯಾಕ್ ಮಾಡುವ ಬಾಕ್ಸ್ ತಯಾರಿಕಾ ಘಟಕವನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಆಗಲೇ ಸ್ಥಳೀಯರು ಬಂದು ಅಲ್ಲಿ ಆ ಒಂದು ಬೆಂಕಿ ಅನಾಹುತವನ್ನ ಅಥವಾ ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಪಂಪು ಜಾಲ ಕರೆಂಟ್ ಎತ್ತಾರತ್ತ ಲೈನ್ ಹಾವು ಮುಂಗುಸಿ ಕಾದಾಟ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹುಬ್ಬಳ್ಳಿ ಶಿರ್ಸಿ ರಾಜ್ಯ ಹೆದ್ದಾರಿಯ ಕಾವಲಕೊಪ್ಪದಲ್ಲಿ ಹಾವು ಮುಂಗುಸಿ ಕಾದಾಡಿದೆ. ಹಾವು ಮುಂಗುಸಿ 1/2 ಗಂಟೆಗೂ ಹೆಚ್ಚು ಕಾಲ ಕಾದಾಟ ನಡೆಸಿದ್ದು ಜನ ಮೊಬೈಲ್ನಲ್ಲಿ ಕಾದಾಟದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಕಷ್ಟ ಉಂಟು ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಘಟಪ್ರಭಾ ಕೃಷ್ಣಾ ನದಿ ತೀರದ ಗ್ರಾಮಸ್ಥರಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಹೊಲ ಗದ್ದೆಗಳಿಗೆ ನುಗ್ಗಿದಂತಹ ಮಳೆ ನೀರು ಹಲವು ಕಡೆ ಬೆಳೆಯನ್ನೇ ನಾಶ ಮಾಡಿದೆ. ಈಗಾಗಲೇ ಬೆಳೆಗಳು ಜಲಾವೃತವಾಗಿದೆ. ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರುವ ಸಣ್ಣ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಮಳೆ ನೀರಲ್ಲಿ ವಾಹನ ಚಲಾಯಿಸಿ ಹೊಲದಿಂದ ಗ್ರಾಮಸ್ಥರು ಊರು ಸೇರ್ತಿದ್ದಾರೆ. ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಇವತ್ತು ಗೋವಿಂದ ಕಾರಜೋಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇತರ ಚಿಕ್ಕಮಗಳೂರಲ್ಲಿ ಅಪಾಯವನ್ನು ಲೆಕ್ಕಿಸದೆ ನದಿಯಲ್ಲಿ ಜನ ಓಡಾಡುತ್ತಿದ್ದಾರೆ. ಉಡುಗೆರೆ ತಾಲೂಕಿನ ಬಂಕೇನ ಹಳ್ಳಿಯಲ್ಲಿ ರಸ್ತೆ ಇಲ್ಲದ ಕಾರಣ ಪ್ರಾಣದ ಹಂಗು ತೊಡೆದು ಜನ ನದಿಯನ್ನ ದಾಟಿ ಬರ್ತಿದ್ದಾರೆ. ಪಂಚಾಯತಿ ಕಳ್ಸಂದಾರ ಪಂಚಾಯತಿ ಕಳ್ಸಂದಾರ
ಉತ್ತರ ಪ್ರದೇಶದಲ್ಲಿ 8 ಪೊಲೀಸರ ಹತ್ಯೆ ಕೇಸ್ನ ಆರೋಪಿ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ಪಿದ್ದಾನೆ. ಕಾನ್ಪುರ ಬಳಿ ಆರೋಪಿಯನ್ನು ಕರೆದೊಯ್ಯುವಾಗ ಪೊಲೀಸ್ ಜೀಪ್ ಆಕ್ಸಿಡೆಂಟ್ ಆಗಿದೆ. ಈ ವೇಳೆ ಡಾನ್ ದುಬೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಕೂಡಲೇ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟು ತಿಂದಿದ್ದ ಡಾನ್ ದುಬೆಯನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು, ಆದರೆ ಚಿಕಿತ್ಸೆ ಫಲಿಸದೆ ಡಾನ್ ವಿಕಾಸ್ ದುಬೆ ಸಾವನ್ನಪ್ಪಿದ್ದಾನೆ. ಘಟನೆಯಲ್ಲಿ ಕೆಲ ಪೊಲೀಸರಿಗೂ ಕೂಡ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಂಟು ಮಂದಿ ಪೊಲೀಸರನ್ನ ಹತ್ಯೆ ಮಾಡಿದಂತಹ ಡಾನ್ ದುಬೆಯನ್ನ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ. ಈತನನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು, ಆದ್ರೆ ಆತನನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜೀಪ್ ಆಕ್ಸಿಡೆಂಟ್ ಆಗಿದೆ, ಪೊಲೀಸರ ಜೀಪ್. ಆದ್ರೆ ಆ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದೇ ಕಾರಣಕ್ಕಾಗಿ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ, ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಲ್ಮೋಸ್ಟ್ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂಥವನು ದುಬೆ ಚಲನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ದುಬೆ ಮತ್ತು ಗ್ಯಾಂಗ್ ದಾಳಿಗೆ 8 ಪೊಲೀಸರು ಹತರಾಗಿದ್ರು. ಇನ್ನು ಕಾನ್ಪುರದ ವಿಕಾಸ್ ದುಬೆ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ದುಬೆ ಸಹಚರ ದಯಾಶಂಕರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಅನಂತರ ದುಬೆ ಮಾಹಿತಿಯನ್ನ ಪಡ್ಕೊಂಡು 3 ಪೊಲೀಸರ ಅಮಾನತ್ ಕೂಡ ಆಗತ್ತೆ. ಈ ಹಿನ್ನೆಲೆಯಲ್ಲಿ ದುಬೆ 3 ಸಹಚರನ ಬಂಧನವನ್ನ ಮಾಡಲಾಗತ್ತೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.